ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೆರಡು ಮಿಠೆ ಬಚ್ಚೆ ತುಮೆ ಇಸ್ ಪತಿತ ದುನಿಯೆ ಅಪ್ನಾ ಬುದ್ಧಿಯೋಗ ನಿಕಾಲ್ ಬೇಹದ ಕಾ ಸಂನ್ಯಾಸೀ ಬನ ನಾ ಹೇ ಸನ್ಯಾಸೀಮಾನ ಪೂರೆ ಪವಿತ್ರ ಆರ್ ಪಕ್ಕೆ ಯೋಗಿ ಮಧುರ ಮಕ್ಕಳೇ ಈ ಪತಿತ ಪ್ರಪಂಚದಿಂದ ನಿಮ್ಮ ಬುದ್ಧಿ ಬುದ್ಧಿಯೋಗವನ್ನು ತೆಗೆದುಹಾಕಿ ಬೇಹದ್ದಿನ ಸನ್ಯಾಸಿ ಆಗಬೇಕು ಸನ್ಯಾಸಿ ಅಂದರೆ ಸಂಪೂರ್ಣ ಪವಿತ್ರ ಮತ್ತು ಪಕ್ಕಾ ಯೋಗಿ प्रश्न कौन सी अवस्था आते ही माया के तूफान समाप्त हो जाते हैं अवस्थे बंदागा बंदा मायगाड़ी समाप्ति आगेबिड़त उत्तर जब मेरा पति मेरा बच्चा इस मेरे मेरे से बुद्धि योग टूट जाएगा मेरा तो एक शिव बाबा दूसरा न कोई यह बुद्धि में पक्का होगा एक बाप से ही पूरा बुद्धि योग लगा होगा तब माया के तूफान समाप्त हो जाएंगे यावागा नन्न पति ನನ್ನ ಮಗ ನನ್ನವರು ಎಂಬ ಬುದ್ಧಿಯೋಗ ಸಂಪೂರ್ಣ ಸಮಾಪ್ತಿಯಾಗ್ತದೆ ಒಬ್ಬ ತಂದೆಯ ವಿನಃ ನನಗೆ ಯಾರು ಇಲ್ಲ ಎಂಬ ನಿಶ್ಚಯ ಬುದ್ಧಿಯಲ್ಲಿ ಪಕ್ಕಾ ಆಗಿಬಿಡ್ತದೆ ಯಾವಾಗ ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗ ಸಂಪೂರ್ಣವಾಗಿ ಜೋಡಣೆ ಆಗ್ತದೆ ಆಗ ಮಾಯೆಯ ಬಿರುಗಾಳಿ ಬರುವುದು ಸಮಾಪ್ತಿಯಾಗ್ತದೆ ಗೀತ್ ಕೌನ್ ಆಯಾ ಮೇರೆ ದ್ವಾರೆ. ಬೆಳಗ್ಗೆ ಬೆಳಗ್ಗೆ ನನ್ನ ಮನಸ್ಸಿನ ಬಾಗಿಲಿನಲ್ಲಿ ಯಾರು ಬರ್ತಾರೆ ಓಂ ಶಾಂತಿ भगवान वाच बच्चे समझते हैं कि आत्माओं का बाप उसे परम आत्मा कहा जाता है मक्ड़े तिड़दी दे आत्मागढ़ तंदे ने परम आत्मागी धरे वह कोई आकार में बड़ा रूप नहीं जैसे आत्मा के लिए कहते स्टार है ಭ್ರೂಕುಟಿಕೆ ಬೀಚಮೇ ರಹತೀಯೇ ವಯಸ್ಸೆ ಮೈ ಬಿ ಪರಮ ಆತ್ಮ ಲೇಕಿನ್ ಉಂಟಿ ಮಹಿಮಾ ಬಡಿ ಬಾಬಾ ಹೇಳ್ತಾರೆ ಆಕಾರದಲ್ಲಿ ನಾನು ನಿಮಗಿಂತ ದೊಡ್ಡವನಲ್ಲ ನಿಮ್ಮಂತೆ ಒಂದು ನಕ್ಷತ್ರ ಆದರೆ ನಾನು ಪರಮ ಆತ್ಮ ಎಂದರೆ ನನ್ನ ಮಹಿಮೆ ಅಪರಂಪಾರ ಆಗಿದೆ

ಭಕ್ತರು ಮಾಡಿದ್ದಾರೆ ಅಷ್ಟು ದೊಡ್ಡ ಆಕಾರದಲ್ಲಿ ನಾನಿದ್ದರೆ ಇವರ ಹಣೆಯ ಮಧ್ಯದಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಇವರ ದೇಹದಲ್ಲಿ ಪ್ರವೇಶ ಮಾಡಲಿಕ್ಕೂ ಆಗ್ತಿರಲಿಲ್ಲ ಭಕ್ತರು ನನ್ನ ಪೂಜೆಗಾಗಿ ನನಗೆ ದೊಡ್ಡ ಆಕಾರ ಕೊಟ್ಟು ದೊಡ್ಡ ರೂಪದಲ್ಲಿ ಶಿವಲಿಂಗಗಳನ್ನು ಮಾಡಿ ಇಟ್ಟಿದ್ದಾರೆ ಅಂಗುಠೆ ಸದೃಶ ಕಹತೆ ಆತ್ಮ ಮಾನ ಆತ್ಮ ಸಿರ್ಫ ಉನ್ಕೋ ಪರಮ ಆತ್ಮಾ ಕಹತೆ ಜೊ ಪರಮಧಾಮ ಮೇ ರಹತೆ ಆತ್ಮ ಅಂಗುಷ್ಠದ ಸಮಾನ ಇದೆ ಹಾಗೆಯೇ ಪರಮಾತ್ಮನು ಅಂಗುಷ್ಠದ ಸಮಾನ ಅಥವಾ ಬಿಂದು ರೂಪದಲ್ಲಿ ಇದ್ದಾನೆ ಮೊಟ್ಟೆ ಆಕಾರದಲ್ಲಿ ಇದ್ದಾನೆ ಆದರೆ ಅವನು ಬಹಳ ದೊಡ್ಡ ಆಕಾರದಲ್ಲಿ ಇಲ್ಲ ನಮ್ಮಂತೆ ಆತ್ಮ ಆದರೆ ಪರಮಧಾಮದ ಆಗಿರುವ ಕಾರಣ ಅವನಿಗೆ ಪರಮ ಆತ್ಮ ಅಂತ ಹೇಳಲಾಗ್ತದೆ ಬಾಪ್ಕಹತೆ ಸತ್ಯುಗ್ಮೆ ಇಸ್ ಭಾರತ್ ಪರ್ ದೇವತಾ ಉಂಕ ರಾಜ್ಯಥ ತೋ ಅಸುರಿ ರಾಜ್ಯ ಹೇ ದೇಖೋ ಕ್ಯಾ ಕ್ಯಾ ಖಾಜಾತೆ ಮಾಸ್ ಮದೀರ ಯ ರಾಕ್ಷಸಿ ಆಹಾರ ಇಸ್ ಬಾತ್ ಕೋ ಕೊಯ್ ನಹಿ ಸಮಜ್ತೆ ಬಾಬಾ ಹೇಳ್ತಾರೆ ಸತ್ಯಯುಗದಲ್ಲಿ ಈ ಭಾರತ ದೇವತೆಗಳ ರಾಜ್ಯ ಆಗಿತ್ತು ಭಾರತದಲ್ಲಿ ದೇವತಾ ರಾಜ್ಯ ಇತ್ತು ಇವತ್ತು ಆಸುರಿ ರಾಜ್ಯ ಇದೆ ನೋಡಿ ಮನುಷ್ಯರು ऐने तरह हंड कुड़ीतर मांस ते अद राक्षसर आहार आगे स्कूल में भी कोई के अच्छे ख्याल कोई के रजोगुणी कोई के तमोगुणी होते जो दूसरों को समझा नहीं सकते उनको बुद्धू कहें हे शाली ಕೆಲವರ ಬುದ್ಧಿ ರಜೋಗುಣಿ ಇರ್ತದೆ ಕೆಲವರ ಬುದ್ಧಿ ತಮೋಗುಣಿ ಇರ್ತದೆ ನಂಬರ್ ವಾರ್ ವಿದ್ಯಾರ್ಥಿಗಳು ಇರ್ತಾರೆ ಹಾಗೆ ಬಾಬನ ಮನೆಯಲ್ಲೂ ಸಹ ನಂಬರ್ ವಾರ್ ಪುರುಷಾರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಇದ್ದಾರೆ ಯಾರು ತಮಗೆ ತಿಳಿದಿರುವ ಜ್ಞಾನ ಬೇರೆಯವರಿಗೆ ತಿಳಿಸೋದಿಲ್ಲ ಅವರಿಗೆ ಬುದ್ಧುಗಳು ಅಂತ ಹೇಳಲಾಗುತ್ತದೆ ಬ್ರಹ್ಮ ಕುಮಾರ್ ಕುಮಾರಿಯೋ ಮೇ ಭಿ નંબર ವಾರ್ ಮಹರಥಿ घोड़े सवार ಪ್ಯಾದೆ ಬಹುತೇ ಜೋ ಅಚ್ಚಿ ರೀತಿ ಸಂಜಾ ನಹಿ ಸಕತೇ ಜ್ಞಾನ ಪೂರಾ ನ ಹೋನೆ ಕಾರಣ ಡಿಸ್ ಸರ್ವಿಸ್ ಕರ್ತೇ ಬ್ರಹ್ಮ ಕುಮಾರ್ ಕುಮಾರಿಯರಲ್ಲೋ ಸಹ નંબર ವಾರಿದ್ದಾರೆ ಕೆಲವರು ಮಹರಥಿಗಳು ಕೆಲವರು ಕುದುರೆ ಸವಾರರು ಕೆಲವರು ಸಾಧಾರಣ ಶಿಪಾಯಿಗಳು ಯಾರು ಒಳ್ಳೆಯ ರೀತಿಯಿಂದ ಜ್ಞಾನ ಕೇಳೋದಿಲ್ಲ ಮತ್ತು ಬೇರೆಯವರಿಗೆ ತಿಳಿಸೋದಿಲ್ಲ ಹೇಳೋದಿಲ್ಲ ಅವರಿಗೆ ಸಾಧಾರಣ ಪುರುಷಾರ್ಥಿಗಳು ಅಂತ ಹೇಳಲಾಗ್ತದೆ ಯಾರಲ್ಲಿ ಜ್ಞಾನದ ಧಾರಣೆ ಆಗಿರೋದಿಲ್ಲ ಯಾರು ಸಂಪೂರ್ಣ ಜ್ಞಾನವನ್ನು ತಿಳ್ಕೊಂಡಿರಲ್ಲ ಅವರ ಮೂಲಕ ಬಹಳಷ್ಟು ಡಿಸ್ಸರ್ವಿಸ್ ಆಗ್ತದೆ ಜಿತನ ಜಿಸಮೆ ಜ್ಞಾನ ಹೇ ಉತನಾ ಸಮ ನಂಬರ್ ವಾರ್ನಾ ಭೂಲೆ ಭೀ ಕರ್ತೆ ಬಚ್ಚೋಕೊ ನಶಾ ಹೋನಾ ಚಾ ಹಮ್ಮತೋ ದೇವತಾ ಬಂದರೆ ಬಾಬಾ ಹೇಳ್ತಾರೆ ಯಾರಲ್ಲಿ ಎಷ್ಟು ಜ್ಞಾನ ಇರುತ್ತೋ ಅಷ್ಟೇ ಅವರು ತಿಳಿಸಿಕೊಡ್ತಾರೆ ಒಮ್ಮೊಮ್ಮೆ ಮಕ್ಕಳು ತಪ್ಪು ಮಾಡ್ತಾರೆ ಆದರೆ ಬಾಬಾ ಹೇಳ್ತಾರೆ ನನ್ನ ಮಕ್ಕಳಾದ ನಂತರ ಯಾವುದೇ ಕಾರಣದಿಂದ ತಪ್ಪುಗಳನ್ನು ಮಾಡಬೇಡಿ ಸದಾ ನಾವು ದೇವತಾ ಆಗ್ತಿದ್ದೇವೆ ಎಂಬ ನಶೆ ನಿಮ್ಮಲ್ಲಿ ಇರಲಿ ಬಾಬ್ ಖುದು ಕಹತೆ ಮೈ ಪತಿತೊಂಕಿ ದುನಿಯಾ ಮೇ ಆತ ಸತ್ಯಯುಗ್ ಮೇ ನಾರಾಯಣ್ ಫಿರ್ ಥಿರ್ ಇತಮೆ ಆಯಾಮ ಇನ್ಕೋಹಿ ನರಸೆ ನಾರಾಯಣ್ ಬನತಾ ಬಾಬಾ ಹೇಳ್ತಾರೆ ಪತಿತ ಜಗತ್ತಿನಲ್ಲಿ ಪತಿತ ದೇಹದಲ್ಲಿ ನಾನು ಬರ್ತೀನಿ ಯಾರು ಮೊದಲು ನಾರಾಯಣ ಆಗಿದ್ರೋ ಮೊದಲನೇ ಜನ್ಮದಲ್ಲಿ ಅವರ ಅಂತಿಮ ಜನ್ಮದ ಹಳೇ ದೇಹದಲ್ಲಿ ನಾನು ಬರ್ತೀನಿ ನಂಬರ್ ಒನ್ ಪೂಜ್ಯ ಬಿ ಯಹಿ ಥ ನಂಬರ್ ಒನ್ ಪೂಜಾರಿ ಭೀ ಯಹಿ ಬನ ಫಿರ್ ಇನ್ಕಾ ಹಿ ಆಲ್ ರೌಂಡ್ ಯ ಮೇರಾ ಮುಕ್ರರ್ ತನ್ಹೆ ನಂಬರ್ ಒನ್ ಬ್ರಹ್ಮಾ ಬಾಬಾ ಆಗಿದ್ರು ಕೊನೆಗೆ ನಂಬರ್ ಒನ್ ಪೂಜಾರಿನೂ ಅವರೇ ಆಗ್ತಾರೆ ಇವರ ಪಾತ್ರ ಈ ಸೃಷ್ಟಿ ನಾಟಕದಲ್ಲಿ ಸರ್ವತೋಮುಖಿ ಪಾತ್ರ ಇದೆ ಇವರ ದೇಹನೇ ನನಗಾಗಿ ಮಾಡಲ್ಪಟ್ಟಂತಹ ದೇಹ ಇದೆ ನನಗಾಗಿ ಇದು ರಿಸರ್ವ್ ಇರ್ತದೆ ಯ ಚೇಂಜ್ ನಹಿ ಹೋಸಕ್ತ ಕಲ್ಪಕಲ್ಪಕ್ಕೂ ನಾನು ಇವರ ದೇಹದಲ್ಲಿಯೇ ಪ್ರವೇಶ ಮಾಡಿ ಬರ್ತೀನಿ ಯಾವ ಕಲ್ಪದಲ್ಲೂ ಸಹ बदलाव ने आगो दिला ऐसे नहीं कब दूसरे को चांस दूं नहीं यह ड्रामा बना बनाया है इसमें चेंज नहीं हो सकती बाबा कहते मैं आता हूँ पतितों की दुनिया परंतु कोई को पति कहो तो बिगड़ पड़ेंगे बाबा तरे ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಇದರಲ್ಲಿ ಯಾವುದೇ ಕಾರಣದಿಂದ ಬದಲಾವಣೆ ಆಗೋದಿಲ್ಲ ಬಾಬಾ ಹೇಳ್ತಾರೆ ನಾನು ಪತಿತ ಪ್ರಪಂಚದಲ್ಲಿ ಪತಿತರನ್ನು ಪಾವನ ಮಾಡಲಿಕ್ಕಾಗಿ ಬರ್ತೀನಿ ಜನನು ಕರಿತಾ ಇರ್ತಾರೆ ಪತಿತರನ್ನು ಪಾವನ ಮಾಡಲಿಕ್ಕೆ ಬಾ ಅಂಥೇಳಿ ಆದರೆ ನೀವು ಪತಿತ ಆಗಿದ್ದೀರಿ ಅಂತ ಹೇಳಿಬಿಟ್ರೆ ತಕ್ಷಣ ಅವರಿಗೆ ಸಿಟ್ಟು ಬರ್ತದೆ ಭಗವಾನ್ ಮಾನ ಭಗವಾನ್ ನಿರಾಕಾರ ನ ಬ್ರಹ್ಮ ನ ವಿಷ್ಣು ನ ಶಂಕರ್ ನ ಕೃಷ್ಣ ಕಹತೆ ಹೇ ಮೈ ಪರಮಾತ್ಮಾ ಭೀ ತುಮಾರೇ ಜೈಸಾಂ ಭಗವಂತ ಅಂದರೆ ಭಗವಂತ ಅವನು ನಿರಾಕಾರ ಬ್ರಹ್ಮನೋ ಭಗವಾನಲ್ಲ ಅಲ್ಲ ಭಗವಾನಲ್ಲ शंकरनो नो भगवंता कृष्णनो कृष्ण अनु भगवंता अल्ल भगवान वाच मैं तुमको राजयोग सिखाने आया योग की कितनी महिमा है बहुत योग आश्रम खुले उसमें हट योग सिखलाते बाप राजयोग सिखाते शिव बाबा राजयोग कलस्तरे उड़िदवरो ಹಠಯೋಗ ಕಲಿಸ್ತಾರೆ ಹಠಯೋಗ ಕಲಿಸುವಂಥವರು ತಮ್ಮ ಆಶ್ರಮಗಳಿಗೆ ಯೋಗ ಆಶ್ರಮ ಅಂತ ಹೆಸರಿಟ್ಕೊಂಡಿರ್ತಾರೆ ತುಮ್ ಯೋಗ ಬಲ ಸೇ ವಿಶ್ವಕೋ ಸ್ವರ್ಗ ಬನಾತೆ ಹೋ ವಿಶ್ವಕೋ ಪರಿವರ್ತನ್ ಕರ್ತೆ ಬಾಪ್ ಕಹತೆ ಮೈ ಆಕರ್ ದೇವತಾ ಬನನೆ ಕಾ ಕರ್ಮ ಸಿಕ್ಲಾತ ಬಾಬಾ ಹೇಳ್ತಾರೆ ರಾಜಯೋಗದ ಬಲದಿಂದ ನೀವು ವಿಶ್ವದಲ್ಲಿ ಸ್ವರ್ಗದ ಸ್ಥಾಪನೆ ಮಾಡ್ತೀರಿ ಸ್ವರ್ಗದ ಮಾಲೀಕ ಆಗ್ತೀರಿ ವಿಶ್ವದ ಪರಿವರ್ತನೆ ಮಾಡ್ತೀರಿ ನಿಮ್ಮನ್ನು ದೇವತಾ ಮಾಡಿಸುವುದರ ಸಲುವಾಗಿನೇ ನಾನು ಬಂದಿದ್ದೀನಿ ದೇವತಾ ಆಗುವ ಕರ್ಮಗಳನ್ನು ಕಲಿಸ್ತೀನಿ ಎಹತ್ತೋ ಬಡ ಯಜ್ಞೆ ಯಹಾ ತುಮ್ ಕೋಯಿ ಯಜ್ಞ ಹವನ್ ಕರ್ತೇ ಹೋಗ್ಯ ಧೂಪ ಭೀ ಖುಷ್ಬು ಕೇಲಿಯೇ ಜಲಾತೆ ಬಾಕಿ ಯಹ ಕರ್ಮ ಕಾಂಡಕಿ ಕೋಯಿ ಬಾತನೈ ಈ ಪ್ರಪಂಚದಲ್ಲಿ ಇವತ್ತು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಯಜ್ಞಗಳನ್ನು ಮಾಡ್ತಾರೆ ಆದರೆ ಬಾಬನ ಯಜ್ಞದಲ್ಲಿ ಆ ರೀತಿಯ ಹೋಮ ಹವನ ನಡೆಯೋದಿಲ್ಲ ಇಲ್ಲಿ ನೀವು ಅಗರಬತ್ತಿ ಅಥವಾ ಊದಿನ ಕಡ್ಡಿ ಹಚ್ತೀರಿ ಅದು ಒಳ್ಳೆಯ ಸುವಾಸನೆ ಬರಲಿ ಅಂತ ಹಚ್ತೀರಿ ವಿನಃ ದೇವಸ್ಥಾನಗಳಲ್ಲಿ ಹಚ್ಚುವ ರೀತಿಯಲ್ಲಿ ನೀವು ಹಚ್ಚೋದಿಲ್ಲ ಇಲ್ಲಿ ಯಾವುದೇ ರೀತಿಯ ಕರ್ಮಕಾಂಡ ಇಲ್ಲ ಅಂತ ಹೇಳ್ತಾರೆ ಬಾಪ್ ಕಹತೆ ಮೈ ಬಿ ಆತ್ಮಾಹು ಪರಂತು ಮೈ ಪುನರ್ಜನ್ಮ ನಹಿಲೇತಾ जन्म लेता हूँ परंतु मरण में नहीं आता मेरी जयंती मनाते मैं इस तन में पढ़ाने के लिए आता जाता रहता हूँ तो इसको मृत्यु नहीं कहें बाबा हेतर नानू निम्मते आत्मने पुनर्जन्मदली बरोद अवतरणेमी बर्ती इवर देहदली बरोदो होगोदो मतेते ಆದರೆ ನಾನು ಇವರ ದೇಹದಿಂದ ಹೋಗ್ತೀನಿ ಅಥವಾ ಸಂಗಮ ಯುಗದ ಕೊನೆಗೆ ಮತ್ತು ಪರಮಧಾಮಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೆ ಮರಣ ಅಂತ ಹೇಳೋದಿಲ್ಲ ಬರೋದಕ್ಕೆ ಜಯಂತಿ ಅಂತ ಹೇಳಬಹುದು ಆದರೆ ನಾನು ಹೋಗುವುದಕ್ಕೆ ಮರಣ ಅಂತ ಹೇಳೋದಿಲ್ಲ ಮೇರಿ ಜಯಂತಿ ಮನಾತೆ ಮೈ ಆತು ತುಮ್ಕೋ ಪಢಾನೆ ಬಹುತ ಕಾಲಸೆ ಬಿಚಡೆ ಹುಯ ವಹಿ ಸಿಕ್ಕಿಲ್ಲದೆ ಬಚ್ಚೆ ದೂಸರೆ ಥೋಡೆ ಚೌರಾಸಿ ಜನ್ಮೋಮೆ ಆತೆ ಹಮಹಿ ಸಾರಾ ಚೌರಾಸಿ ಕಾ ಲಗಾತೆ ಬಹಳ ಕಾಲದಿಂದ ನೀವು ನನ್ನಿಂದ ಅಗಲಿರ್ತೀರಿ ಅಗಲಿ ಹೋದಂಥವರು ಮತ್ತೆ ಸಿಕ್ಕಿದಾಗ ಅವರಿಗೆ ಸಿಕ್ಕಿಲ್ಲದೆ ಅಂತ ಹೇಳಲಾಗ್ತದೆ ನನಗೆ ಸಿಕ್ಕಿಲ್ಲದೆ ಮಕ್ಕಳು ಸಿಕ್ಕಿದ್ದಾರೆ ನಿಮಗೆ ಸಿಕ್ಕಿಲ್ಲದೆ ತಂದೆ ಸಿಕ್ಕಿದ್ದಾರೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಸಹ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರೋದಿಲ್ಲ ಮನುಷ್ಯ ತೋ ಬಹು ಜನ್ಮೇಸ ತಂಗ ಹೋತೆ ತುಮಕೋ ಕಹೇಗೆ ಹಮ್ಮ ಚೌರಾಸೀ ಚಕ್ರೆ ಆ ಚಾತೆ ಪರಂತು ಹಮ ಕೇ ಪಹಾನೆ ಜೊ ಅವರೀ ಖುಷಿ ಹೋತಿ ಹಂ ಚೌರಾಸಿಕೆ ಚಕ್ರಕೋ ಯಾದ್ ಕರ್ತೆ ಕರ್ತೆ ಚಕ್ರವರ್ತಿ ರಾಜ ಬಂಜಾತೆ ಉಳಿದ ಮನುಷ್ಯರು ಹೆಚ್ಚಿನ ಜನ್ಮಗಳಲ್ಲಿ ಬರಲಿಕ್ಕೆ ಇಷ್ಟಪಡೋದಿಲ್ಲ ಆದರೆ ನಾವು ಮಕ್ಕಳು ನೋಡ್ರಿ ಎಷ್ಟು ಪೈಲ್ವಾನ್ ಆಗಿದ್ದೀವಿ ಶಕ್ತಿಶಾಲಿ ಆಗಿದ್ವಿ ಸರ್ವತೋಮುಖಿ ಪಾತ್ರ ಮಾಡಲಿಕ್ಕೆ ಸಿದ್ಧರಾಗಿ ಬಿಟ್ಟಿದ್ವಿ ಎಂಬತ್ನಾಲ್ಕು ಜನ್ಮಗಳಲ್ಲಿ पात्रते खुशी नमल आनाल जन्म चक्रवानता ना चक्रवर्ती राजा आगेबिड़ते उन्हों के झंडे में चक्र है। फिर उन्होंने चरखा बना दिया उनके सामने तुम्हारा कोट ऑफ आर्म्स ठीक है ऊपर में शिव बाबा नीचे त्रिमूर्ति ಅವ್ರ ಚಕ್ರ ಬಿಲ್ಕುಲ್ ಠೀಕ್ ಲಗಾಯ್ ಯಹ ತುಮಾರ ಶಿವಕ ಜಂಡಾ ಬಿಲ್ಕುಲ್ ಠೀಕ ಭಾರತದ ರಾಷ್ಟ್ರಧ್ವಜದಲ್ಲಿ ಮಧ್ಯದಲ್ಲಿ ಅಶೋಕ ಚಕ್ರ ತೋರಿಸಿದರು ಗಾಂಧೀಜಿಯವರು ಅಲ್ಲಿ ಚರ್ಕ ತೋರಿಸಿದರು ಹಾಗೆ ಬಾಬಾ ಹೇಳ್ತಾರೆ ನಿಮ್ಮ ಈಶ್ವರೀಯ ವಿದ್ಯಾಲಯದ ಚಿಹ್ನೆ ಆಗಿದೆ ತ್ರಿಮೂರ್ತಿಯ ಚಿತ್ರ ಆ ಚಿತ್ರದಲ್ಲಿ ಶಿವಭಾಬನೂ ಇದ್ದಾರೆ ಮೊದಲಿನ ಕಾಲದಲ್ಲಿ ಯಜ್ಞದ ಪ್ರಾರಂಭದಲ್ಲಿ ನಮ್ಮ ಧ್ವಜದಲ್ಲಿ ತ್ರಿಮೂರ್ತಿಯ ಚಿತ್ರ ಇರ್ತಿತ್ತು ವಿನಃ ಬರೇ ಶಿವಭಾಬನ ಚಿತ್ರ ಇರ್ತಿರಲಿಲ್ಲ ಅದು ನಮ್ಮ ಸಂಸ್ಥೆಯ ಧ್ವಜ ಆಗಿತ್ತು ಅದರಲ್ಲಿ ತ್ರಿಮೂರ್ತಿಯ ಚಿತ್ರ ಇರ್ತಿತ್ತು ಮೇಲೆ ಶಿವಬಾಬನ ಚಿತ್ರ ಇರ್ತಿತ್ತು ಆ ಧ್ವಜವನ್ನು ನೀವು ಕಲ್ಪವೃಕ್ಷದ ಶಿವಶಕ್ತಿಯರ ಸೈನ್ಯ ಏನಿದೆ ಅವರ ಕೈಯಲ್ಲಿ ಆ ಧ್ವಜವನ್ನು ನೀವು ನೋಡಬಹುದು ತುಮ್ಕೋ ಸಂಜಾಯ ಹೇ ಸಂನ್ಯಾಸ ದೋ ಪ್ರಕಾರಕ ಏಕೆ ನಿವೃತ್ತಿ ಮಾರ್ಗಕ ಜೋ ಜಂಗಲ್ ಮೇ ಜಾತೆ ವಹ ಹಾಫ್ ಸನ್ಯಾಸೆ ತುಮಾರಾ ಫುಲ್ ಸನ್ಯಾಸೆ ಎರಡು ಪ್ರಕಾರದ ಸನ್ಯಾಸ ಇದೆ ಒಂದು ನಿವೃತ್ತಿ ಮಾರ್ಗದ ಸನ್ಯಾಸ ಅದು ಅರ್ಧ ಸಂನ್ಯಾಸ ಅಂದರೆ ಅವರು ಹುಟ್ಟಿದ್ದು ಅಪವಿತ್ರತೆಯಿಂದ ನಂತರ ಕಾಡಿಗೆ ಹೋಗಿ ಸನ್ಯಾಸಿಯಾಗಿರ್ತಾರೆ ನಿಮ್ಮದು ಪೂರ್ಣ ಸನ್ಯಾಸ ಸಾರಿ ಆಸುರಿ ದುನಿಯಾ ಕಾ ಸನ್ಯಾಸಕರ್ತೆ ಅವರು ಮನೆ ಬಿಟ್ಟು ನಾಡನ್ನು ಬಿಟ್ಟು ಕಾಡಿಗೆ ಹೋಗ್ತಾರಷ್ಟೆ ಅವರದ್ದು ಅರ್ಧ ಸನ್ಯಾಸ ನೀವು ಇಡೀ ಜಗತ್ತಿನ ಮೇಲೆ ವೈರಾಗಿಗಳಾಗಿ ಸಂಪೂರ್ಣ ಸನ್ಯಾಸ ಮಾಡಿದೆ ಇಡೀ ಜಗತ್ತಿನ ಮೇಲೆ ನಿಮಗೆ ವೈರಾಗ್ಯ ಬರ್ತದೆ ಮೇರಾ ಪತಿ ಮೇರಾ ಬಚ್ಚ ಮೇರಾ ಗುರು ಹುನ್ಸಾ ಮೇರೆ ಮೇರೆ ಸೆ ಬುದ್ಧಿಯೋಗ್ ತೋಡ್ತೆ ಈಗ ನೀವು ನನ್ನ ಪತಿ ನನ್ನ ಮಗ ನನ್ನ ಗುರು ನನ್ನ ಸಂಬಂಧಿಕರು ಎಂಬ ನಾನು ನನ್ನದು ಅನ್ನೋದನ್ನು ಬುದ್ಧಿಯೋಗದಿಂದ ತೆಗೆದುಹಾಕ್ತಿರಿ ಮೇರಾತೋ ಏಕಶಿವಾಬ ದೂಸರಾ ನ ಜಬ್ ತಕ್ ಯಹ ಅವಸ್ಥಾ ನಹಿ ಆಯೇಗಿ ತಬ್ ತಕ್ ತೂಫಾನ್ ಆತೇರಹಿ ಝೋಕೆ ಶಿವ ತಂದೆಯ ವಿನಃ ನನಗೆ ಯಾರೂ ಇಲ್ಲ ಎಂಬ ಪಕ್ಕಾ ಅವಸ್ಥೆ ಎಲ್ಲಿಯವರೆಗೆ ನಿಮ್ಮಲ್ಲಿ ಬರೋದಿಲ್ಲ ಅಲ್ಲಿಯವರೆಗೆ ಮಾಯೆ ನಿಮ್ಮ ಹತ್ತಿರ ಬರ್ತಾ ಇರ್ತದೆ ನೀವು ಆ ಕಡೆ ಈ ಕಡೆ ನೇತಾಡ್ತಾ ಇರ್ತೀರಿ ಬಾಪ್ ಸಾರಿ ಕಾ ಸನ್ಯಾಸ ಕರಾತೆ ಸಂನ್ಯಾಸಕರಾತೆ ಯಾ ಸಬ್ ಭಸ್ಮ ಹೋನಾಯ್ ವ ಐಸೆನಹಿ ಕಹತೆ ಸಬ್ ಭಸ್ಮ ಹೋನಾಯ್ ನೀವು ಇಡೀ ಜಗತ್ತಿನಿಂದ ಸನ್ಯಾಸ ಮಾಡ್ತೀರಿ ಯಾಕೆ ಅಂದರೆ ನಿಮಗೆ ತಿಳಿದಿದೆ ಈ ಜಗತ್ತು ಭಸ್ಮವಾಗಲಿದೆ ಅಂತ ಆ ಸನ್ಯಾಸಿಗಳು ಆ ಥರ ಹೇಳೋದಿಲ್ಲ ತುಮ್ ರಹತೆ ಸಬ್ಕೆ ಬೀಚಮೇ ಹೋ ಪರಂತು ಉನ್ಕೋ ದೇಖ್ತೆ ಹುಯೆ ಬಿ ಬುದ್ಧಿ ತುಮಾರಿ ವಾಹ ಲಗಿಹುಯಿ ಮೇರಾ ಕುಚ್ಛ ಹೇನಿ ನೀವು ಸಂಬಂಧಿಕರ ಮಧ್ಯದಲ್ಲಿ ಇದ್ದರೂ ಸಹ ನಿಮ್ಮ ಬುದ್ಧಿ ಪರಮಾತ್ಮನ ಕಡೆಗೆ ಇರ್ತದೆ ಇಲ್ಲಿ ನನ್ನದು ಏನೂ ಇಲ್ಲ ಅಂತ ತಿಳ್ಕೋತೀರಿ ಕಾಮ ಕ್ರೋಧ ಕಿಸಸೆ ಹೋಗ ಯುಕ್ತಿ ಬಹುತ್ ಅಚ್ಚಿ ಪರಂತು ಜಬ್ ಬುದ್ಧಿ ಮೇ ಬೈಠೆ ಇದು ಯಾವುದೂ ನನ್ನದಲ್ಲ ಅಂದಾಗ ಅಲ್ಲಿ ಕಾಮ ಕ್ರೋಧ ಹೇಗೆ ಬರ್ತದೆ ಆದರೆ ಬುದ್ಧಿ ಸದಾ ತಂದೆಯ ಕಡೆಗೆ ಇರಬೇಕು ಇಸ್ಕೋ ರಾಜಯೋಗ ಜಾತಾ ಇದಕ್ಕೇನೆ ರಾಜಯೋಗ ಅಂತ ಹೇಳಲ್ಲ ವಹ ಹೇ ಹಟ ಯೋಗ ಯೋಗಿ ತೋ ದುನಿಯಾ ಮೇ ಹೇ ಪರಂತೂ ಬಾಬಾ ಕಹತೆ ಏಕಕಾ ಬಿ ಮೇರೆ ಸೆ ಯೋಗ ನಹಿ ಬಾಬಾ ಕಲಿಸ್ತಿರುವಂಥ ಯೋಗ ರಾಜಯೋಗ ಜನ ಮಾಡ್ತಿರುವಂಥ ಯೋಗ ಹಠ ಯೋಗ ಆ ಯೋಗ ಮಾಡುವಂಥ ಯೋಗಿಗಳು ಪ್ರಪಂಚದಲ್ಲಿ ಭಾಳ ಜನ ಇದ್ದಾರೆ आबर योग तंद जोते इला बाबा हेड़ता मेरे बदले मेरे निवासस्थान ब्रह्म तत्व से योग लगाते जैसे भारतवासी अपने निवास स्थान हिंदुस्तान को अपना धर्म समझ बैठे वैसे अपने घर को परमात्मा समझ बैठे ಬ್ರಹ್ಮಕ ಬಚ್ಚಾ ಸಮಜ್ತೆ ಬಾಬಾ ಹೇಳ್ತಾರೆ ಹೇಗೆ ಭಾರತವಾಸಿಗಳು ನಾವು ಹಿಂದೂಸ್ಥಾನದ ನಿವಾಸಿಗಳು ಅಂಥೇಳಿ ನಮ್ಮ ಧರ್ಮನೇ ಹಿಂದೂ ಅಂತ ಮಾಡ್ಕೊಂಡ್ಬಿಟ್ವಿ ಹಾಗೆ ಸನ್ಯಾಸಿಗಳು ಬ್ರಹ್ಮತತ್ವಕ್ಕೇನೆ ಪರಮಾತ್ಮ ಅಂತ ತಿಳ್ಕೊಂಡ್ರು ಆ ಬ್ರಹ್ಮತತ್ವದ ಮಕ್ಕಳು ನಾವು ಅಂತ ತಿಳ್ಕೊಟ್ರು ವಹತೋ ಕಹತೆ ತತ್ವ ಮೇಲೀನ್ ಹೋಂಗೆ ಬಾಬಾ ಕೋತೋ ಅನುಭವ್ಹೇ ಬಹುತ್ ಸನ್ಯಾಸಿಯೋ ಗುರುವೋನ್ಸೆ ಅನುಭವ್ ಕೀಯ ಆ ಸನ್ಯಾಸಿಗಳು ಹೇಳ್ತಾರೆ ಬ್ರಹ್ಮತತ್ವನೇ ಪರಮಾತ್ಮ ಕೊನೆಗೆ ನಾವು ಹೋಗಿ ಅದರಲ್ಲಿ ಐಕ್ಯ ಆಗಿ ಬಿಡ್ತೇವೆ ಅಂತ ಇದೆಲ್ಲ ಬ್ರಹ್ಮ ಬಾಬಾ ನೋಡಿದ್ದಾರೆ ಬಾಬೋರು ಸಹ ಅನೇಕ ಗುರುಗಳ ಹತ್ತಿರ ಹೋಗ್ತಿದ್ರು ಅನೇಕ ಸನ್ಯಾಸಿಗಳನ್ನು ನೋಡಿದರು ಅರ್ಜುನ್ ಕೋಬಿ ದಿಖಾತೆ ಬಹುದ್ ಗುರುಥೆ ತುಮ್ಸಾಬ್ ಅರ್ಜುನ್ ಭಾರ ಮಹಾಭಾರತದಲ್ಲಿ ಬರೆದಿದ್ದಾರೆ ಅರ್ಜುನನು ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದ ಒಬ್ಬೊಬ್ಬ ಗುರುವಿನಿಂದ ಒಂದೊಂದು ಅಸ್ತ್ರ ಶಸ್ತ್ರ ಪಡ್ಕೊಂಡಿದ್ದ ಅಂತೇಳಿ ಬಾಬಾ ಹೇಳ್ತಾರೆ ನೀವೆಲ್ಲರೂ ಅರ್ಜುನರು ಈ ಸಮಯದಲ್ಲಿ ಇಡೀ ಪ್ರಪಂಚನೇ ರಾವಣ ರಾಜ್ಯ ಆಗಿದೆ ಸಾರಿ ದುನಿಯಾ ಲಂಕಾಯ್ ಏಕ್ ಸಿಲೋನ್ ಕಾ ಬೇಟ್ ಲಂಕಾ ನಹಿ ವ ಹದ್ ಕಿ ಲಂಕಾಯ್ ಪರಂತು ಬೇಹದ್ ಕಿ ಲಂಕಾ ತೋ ಸಾರಿ ದುನಿಯಾಯ್ ಇಡೀ ಪ್ರಪಂಚನೇ ಲಂಕೆ ಆಗಿದೆ ಕೇವಲ ಸಿಲೋನ್ ದೇಶ ಅಥವಾ ದ್ವೀಪ ಮಾತ್ರ ಲಂಕೆ ಅಲ್ಲ ಇಡೀ ಪ್ರಪಂಚನೇ ಇವತ್ತು ಲಂಕೆ ಆಗಿದೆ ಅಬ್ ಸಾರಿ ದುನಿಯಾ ಪರ್ ರಾವಣಕ ರಾಜ್ಯ ರಾಮಕ್ಕೆ ರಾಜ್ಯ ಮೇ ಇತ್ತನೇ ಮನುಷ್ಯನಹಿತೆ ಇಡೀ ಜಗತ್ತಿನ ಮೇಲೆ ರಾವಣನ ರಾಜ್ಯ ನಡೀತಾ ಇದೆ ರಾಮರಾಜ್ಯದಲ್ಲಿ ಇಷ್ಟೊಂದು ಜನ ಇರಲಿಲ್ಲ ಹಾಗಾದರೆ ಆ ರಾಮರಾಜ್ಯ ಈಗ ಎಲ್ಲಿಗೆ ಹೋಗಿದೆ नीचे पाताल में चला जाता है क्या राम राज्य नीचे होता तो रावण राज्य ऊपर आता यह ड्रामा का चक्र है ना? सत्युग ऊपर आ जाता द्वापर कलियुग नीचे चला जाएगा सत्य त्रेता नीचे होगा तो द्वापर कलियुग ऊपर आएगा इदू ने, सत्य त्रेता युग इ द्वापर कलियुग इला द्वापर कलियुग बंदगा सत्यत्रेता युग इरा यह चक्र की बात है उन्होंने फिर लिख दिया सागर में चला गए बाकी कोई सागर में नहीं चला जाता है वह सागर से निकल नहीं आता है और ेन बरदिट कृष्णन राज्य मुगित ಕೃಷ್ಣನ ರಾಜಧಾನಿ ಸಮುದ್ರದಲ್ಲಿ ಮುಳುಗಿ ಹೋಯಿತು ಅಂತ ಬರೆದರು ಮತ್ತೆ ಕೃಷ್ಣನ ರಾಜ್ಯ ಬಂದಾಗ ಸಮುದ್ರದಲ್ಲಿ ಇರುವ ರಾಜಧಾನಿ ಮೇಲೆ ಬರ್ತದೆ ಅಂತ ಬರೆದಿ ಆ ಥರ ಬಾಬಾ ಹೇಳ್ತಾರೆ ಯಾವುದೇ ಒಂದು ರಾಜ್ಯ ಸಮುದ್ರದಲ್ಲಿ ಹೋಗಿ ಮತ್ತೆ ಯಥಾವತ್ತಾಗಿ ಮೇಲೆ ಬರೋದಿಲ್ಲ ಅಂಥೇಳಿ ಸಮಯದ ವ್ಯತ್ಯಾಸದಲ್ಲಿ ಅರ್ಧಕಲ್ಪ ರಾಮರಾಜ್ಯ ಇರ್ತದೆ ಅರ್ಧಕಲ್ಪ ರಾವಣ ರಾಜ್ಯ ಇರ್ತದೆ ಯ ಸ ಬಡಿ ಗುಯ್ಯ ಸಮಜನೆ ಕಿ ಬಾತೆ ಇಸ್ಮೆ ಪವಿತ್ರತಾ ಹೇ ಫಸ್ಟ್ ಔರ್ ಯೋಗ ಪಕ್ಕಾಚಾಯಿ ಇಸ್ಕೋ ಕಹಜಾತಾ ಹೇ ಕಂಪ್ಲೀಟ್ ಸನ್ಯಾಸ್ ಬಾಬಾ ಹೇಳುವಂಥ ಈ ಎಲ್ಲ ರಹಸ್ಯದ ಮಾತುಗಳನ್ನು ಮಕ್ಕಳು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಮುಖ್ಯವಾಗಿದೆ ಪವಿತ್ರತೆ ಮತ್ತು ಎರಡನೆಯದು ಯೋಗ ಅಂತ ಹೇಳ್ತಾರೆ ಬಾ ಯ ಬಾತೆ ತುಮಾರೇ ಮೇ ಬಿ ಕೋಯಿ ಸಮಜ್ತೆ ನಹಿ ಸಬ್ ಸಮೇ ತೋ ಜ್ಞಾನ ಗಂಗಾ ಬಂಜಾಯ್ ಮಕ್ಕಳಲ್ಲಿಯೂ ಸಹ ಎಲ್ಲ ವಿಚಾರಗಳನ್ನು ಎಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಒಂದು ವೇಳೆ ಜ್ಞಾನ ಯಥಾರ್ಥವಾಗಿ ಅರ್ಥ ಬಿಟ್ಟರೆ ಎಲ್ಲರೂ ಜ್ಞಾನ ಗಂಗೆ ಆಗ್ತಿದ್ರು ಛೋಟಿ ನದಿ ಬನೆ ಕ್ಯಾನಾಲ್ಸ್ ಬನೆ ಟುಬ್ಕಾ ಬನ್ ಘರ್ಮೆ ಸುನಾಯ್ ತೋಬಿ ಸಮಝೆ ಕಿ ಕೀ ಕುಛ ಸಂಜಾಯ್ ಬಾಬಾ ಹೇಳ್ತ ಹೋಗ್ಲಿ ನೀವು ಗಂಗೆ ಆಗದಿದ್ರು ಚಿಕ್ಕ ಚಿಕ್ಕ ನದಿಗಳಾಗ್ರಿ ಜ್ಞಾನ ನದಿಗಳಾಗ್ರಿ ಜ್ಞಾನದ ಕೆರೆ ಆಗ್ರಿ ಜ್ಞಾನದ ಸರೋವರ ಆಗ್ರಿ ಮನೆಯಲ್ಲಿ ಇರೋರಿಗೆ ಸ್ವಲ್ಪ ಜ್ಞಾನ ತಿಳಿಸಿದ್ರೂ ನಿಮಗೆ ಜ್ಞಾನದ ಕೆರೆ ಅಂತ ತಿಳ್ಕೊತಾರೆ ಬಾಬು ಜ್ಞಾನದ ಹೊಂಡ ಅಂತ ತಿಳ್ಕೊತಾರೆ ಪರಂತೂ ಘರ್ಮೆ ಬಿ ನಹಿ ಬತಾಸಕ್ತೆ ಆದರೆ ಅನೇಕ ಮಕ್ಕಳು ಕೇಳಿದ ಜ್ಞಾನ ಮನೆಯಲ್ಲೂ ಸಹ ಹೇಳೋದೇ ಇಲ್ಲ ಬಾಪ್ ಕಹತೆ ಕೈಸಾ ಬಿ ಗರೀಬು परंतु घर में गीता पाठशाला खोल सकते एक ही कमरा उसमें खाते पीते सोते अच्छा काम उतार सफाई कर फिर यह क्लास लगाओ तीन पैर पृथ्वी में इतनी बड़ी हॉस्पिटल खोल सकते बाबा हेतर नक्लू एष्टे बड़ोरि और मनली वंदे कोणे इ ಅದೇ ಕೋಣೆಯಲ್ಲಿ ಅವರು ಊಟ ಮಾಡಲಿ ಮಲಗಲಿ ಕ್ಲಾಸಿನ ಸಮಯದಲ್ಲಿ ಅದನ್ನು ಸ್ವಚ್ಛ ಮಾಡಿ ಮುರಳಿ ಓದಲಿಕ್ಕೆ ಅವಕಾಶ ಮಾಡಿಕೊಡು ಕ್ಲಾಸ್ ಅಥವಾ ಈ ಒಂದು ಆತ್ಮಿಕ ಆಸ್ಪತ್ರೆಯನ್ನು ತೆರೀಲಿ ಅದರಿಂದ ಅನೇಕ ಆತ್ಮರ ಉದ್ಧಾರ ಆಗುವುದು ಸಾವ್ಕಾರ ಕಿ ಬಾತೆ ಚೋಡು ಬಾಪತೋ ಗರೀಬ್ ನಿವಾಜ್ ಹೇನ ಸಾವ್ಕಾರ ತೋ ಬೋಲ್ತೆ ಕಿ ಹಮೇ ತೋ ಯ ಸ್ವರ್ಗ ತೋ ಬಾಬಾ ಕಹತೆ ಅಚ್ಚಾ ತುಮ್ ಅಪ್ನೆ ಸ್ವರ್ಗ ಮೇಹಿ ಖುಷರವ್ ಶ್ರೀಮಂತರು ಈ ಜ್ಞಾನಕ್ಕೆ ಬರುವುದು ಸ್ವಲ್ಪ ಕಷ್ಟನೇ ಅವ್ರು ಹೇಳ್ತಾರೆ ನಾವು ಈಗಲೇ ಸ್ವರ್ಗದಲ್ಲಿ ಇದ್ದೇವೆ ಬಾಬಾ ಹೇಳ್ತಾರೆ ಆಗಲಿ ನೀವು ಈ ಕಲಿಯುಗದ ಸ್ವರ್ಗದಲ್ಲಿನೇ ಖುಷಿಯಿಂದ ಇರಿ ನಾನು ನಿಮಗೆ ನನ್ನ ಸ್ವರ್ಗ ಕೊಡೋದಿಲ್ಲ ಮೈ ತುಮಕೋ ಕ್ಯಾದು ಕ್ಯೋ ದೂ ದಾನ ಕೋ ದಿಯಾ ಜಾತ ಇಲ್ಲೇ ನಿಮಗೆ ಸ್ವರ್ಗ ಇದೆ ಅಂದರೆ ನಾನು ಮತ್ತೆ ನನ್ನ ಸ್ವರ್ಗ ನಿಮಗೆ ಯಾಕೆ ಕೊಡಲಿ ನಾನು ಬಡವರಿಗೆ ದಾನ ಕೊಡ್ತೀನಿ ಬಡ ಆದಮೀನ್ ಬೈಠನೆ ಸೇ ಚಮೇ ತೋ ಬಾಬಾ ಕಹತೆ ಭಲ್ ಅಪನೆ ಮಹಲೋ ಮೇ ಮೇರೆ गरीब आए ಜೋ ಅಚ್ಚಿ ತರಹ ಪಡೆ ಬಾಳ ಶ್ರೀಮಂತರು ಈ ಕ್ಲಾಸಿಗೆ ಬಂದು ನೆಲದ ಮೇಲೆ ಕೂಡಬೇಕಂದ್ರೆ ಸಂಕೋಚ ಪಡ್ತಾರೆ ಬಾಬಾ ಹೇಳ್ತಾರೆ ನಿಮ್ಮ ಅರಮನೆಗಳಲ್ಲಿನೇ ನೀವಿರಿ ನನ್ನ ಹತ್ತಿರ ಬರೋರೆಲ್ಲ ಬಡವರೇ ಅಗರ ದೂಸರೇಕೋ ಸುನಾ ಸಕ್ತೆ ತೋ ಛೋಟಾ ತಾಲಾಭವಿ ನ ಆದರೆ ಮಕ್ಕಳಿಗೆ ಬಾಬಾ ಹೇಳ್ತಾ ಇದ್ದಾರೆ ಯಾರೆಲ್ಲರೂ ಇಲ್ಲಿ ಬಂದು ಜ್ಞಾನ ಕೇಳ್ತೀರಿ ನೀವು ಹೋಗಿ ಜನರಿಗೆ ಜ್ಞಾನ ತಿಳಿಸ್ಬೇಕು ನೀವು ಕೆಲವರಿಗಾದರೂ ತಿಳಿಸ್ಬೇಕು ಸ್ವಲ್ಪ ಜನರಿಗೂ ನೀವು ಜ್ಞಾನ ಹೇಳಲಿಲ್ಲ ಅಂದರೆ ನೀವು ಜ್ಞಾನದ ಸರೋವರನೂ ಅಲ್ಲ ಜ್ಞಾನದ ಹೊಂಡನೂ ಅಲ್ಲ ಜ್ಞಾನದ ಬಾವಿನೂ ಅಲ್ಲ ಅಂತಾರೆ तुमको तो बड़ी नदी बनना है मम्मा बाबा को फॉलो करना है परंतु घर में नहीं सुना सकते तो चुल्लू पानी की तरह भी नहीं ठहरे बाबा को तो मजा आएगा ज्ञान गंगा उनके सा ब्रह्मा बाबा मत मम्मारवर समान ज्ञानद दौड दौड नदी मन होगी ಮನೆಯಲ್ಲಿ ಇರೋರಿಗೂ ನೀವು ಜ್ಞಾನ ತಿಳಿಸೋದಿಲ್ಲ ಅಂದರೆ ಒಂದು ಬೊಗಸೆ ತುಂಬ ಜ್ಞಾನನೂ ನಿಮ್ಮ ಹತ್ರ ಇಲ್ಲ ಅಂತ ತಿಳ್ಕೊತಾರೆ ಬಾಬಾ ಬಾಬೋರಿಗೆ ಜ್ಞಾನ ಗಂಗೆಯರ ಮುಂದೆ ಮುರಳಿ ಹೇಳಲಿಕ್ಕೆ ಮಜಾ ಬರ್ತದೆ ಕೈ ಬಾಬಾ ಬಾಬಾಕ್ಕೆ ಸಣ್ಣಮುಖ ಸುಂತೇಹೇ ತೋ ಖುಷಿ ಹೋತೆ ಪರಂತು ಯಹಾಸೆ ಉಠೆ ಸಿಡಿ ನೀಚೆ ಉತ್ರೆ ತೋ ನಶಾ ಭೀ ಉತರ್ತಾ ಜಾತಾಯ ಘರ್ ಪಂಚೆ ತೋ ಫಿರ್ ವಹಿ ಝರ್ಮುಯಿ ಝಗ್ ಮುಯಿ ಚಾಲು ಹೋಜಾತಾಯ ಅನೇಕ ಮಕ್ಕಳು ಭಾಬನೆಯಿಂದ ಸನ್ಮುಖದಲ್ಲಿ ಮುರಳಿ ಕೇಳುವಾಗ ಖುಷಿಯಿಂದ ಮುರಳಿ ಕೇಳ್ತಾರೆ ಮತ್ತು ಕ್ಲಾಸಿಂದ ಹೊರಗೆ ಹೋಗ್ತಾ ಹೋಗ್ತಾ ಅವರ ನಶೆ ಇಳಿತಾ ಹೋಗ್ತದೆ ಮನೆಗೆ ತಲುಪಿದ ಮೇಲೆ

ಬಾಬೋರ್ ಮಿಲನಕ್ಕೆ ಅಂತ ಬರ್ತಾರೆ ಮತ್ತು ಅಲ್ಲಿ ಬಂದು ಇವ್ರು ನನ್ನ ಪತಿ ಇವ್ರು ನನ್ನ ಮಗ ಅಂತ ಹೇಳ್ತಾ ಹೋಗ್ತಾರೆ ಬಾಬಾ ಕೇಳ್ತಾರೆ ನಾನೇ ನಿಮಗೆ ಪತಿ ಇರುವಾಗ ಮತ್ತೆ ಆ ಪತಿ ಎಲ್ಲಿಂದ ಬಂದರು ನೀವು ಬಂದಿರೋದು ಸ್ವರ್ಗಕ್ಕೆ ಹೋಗೋದಕ್ಕಾಗಿ ಇಲ್ಲಿ ಬಂದ್ರೂ ಇವ್ರು ನನ್ನವರು ಅವ್ರು ನನ್ನವರು ಅಂತ ನಾನು ನನ್ನತನದಲ್ಲಿ ಯಾಕೆ ಸಿಕ್ಕಾಕೊಳ್ತೀರಿ ಅಚ್ಚ ಇತನ ಡೋಸ್ ಕಾಫಿ ದೇನಾ ಇತನ ಚಾಯೇ ಜಿತನ ಹಜಂ ಕರೆಸ ಬಾಬಾ ಹೇಳ್ತಿದ್ದಾರೆ ಇಷ್ಟು ನಾನು ಸ್ಟ್ರಾಂಗಾಗಿ ಏನು ಮಕ್ಕಳಿಗೆ ಹೇಳಿದ್ದೀನಲ್ಲ ಅಷ್ಟೇ ಸಾಕಿವತ್ತು ಭಾಳ ಜಾಸ್ತಿ ನಾನು ಸ್ಟ್ರಿಕ್ಟಾಗಿ ಹೇಳಿಬಿಟ್ರೆ ಬರೋರು ಬರೋದಿಲ್ಲ ನಾನು ಎಷ್ಟು ಡೋಸ್ ಕೊಡಬೇಕು ಅಂದರೆ ಮಕ್ಕಳು ಎಷ್ಟು ಜೀರ್ಣಿಸ್ಕೊಳ್ಳಿಕ್ಕಾಗ್ತದೆ ಮಕ್ಕಳಿಂದ ಅಷ್ಟೇ ನಾನು ಹೇಳಬೇಕಾಗ್ತದೆ ಬಾಬಾನೆ ನಟ್ಶೇಲ್ ಮೇ ಬತಾಯ್ ಯೋಗ ಸೇತುಮ್ ಸ್ವರ್ಗಕ್ಕೆ ಸ್ಥಾಪನಾ ಕರಹೇವು ಬಾಕಿ ಶಾಹಿ ಕೇಲಿಯೇ ನಾಲೇಜ್ ಚಾಯಿ ಯೋಗದಿಂದ ನೀವು ಸ್ವರ್ಗದ ಸ್ಥಾಪನೆ ಮಾಡ್ತೀರಿ ಆದರೆ ಆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ಬೇಕು ಅಂದರೆ ಜ್ಞಾನ ಬೇಕು ಅಂತಾರೆ ಬಾಬಾ ಒಳ್ಳೆ ಪದವಿ ಬೇಕು ಅಂದರೆ ಜ್ಞಾನ ಬೇಕು ದೋ ಸಬ್ಜೆಕ್ಟ್ ಜ್ಞಾನ ಅವ್ರ ಯೋಗ ಮುಖ್ಯವಾಗಿ ಎರಡು ವಿಷಯಗಳಿವೆ ಒಂದು ಜ್ಞಾನ ಎರಡನೇದು ಯೋಗ ಬಾಬಾ ಬಿ ಯೋಗ ಮೇ ರಾ ಪುರುಷಾರ್ಥ ಕರ್ತೆ ತಬ್ ಕಹತೆ ನ ನ ನೋ ಬ್ರಹ್ಮ ಬಾಬೋರೂ ಸಹ ನಿರಂತರವಾಗಿ ಯೋಗದಲ್ಲಿ ಇರಲಿಕ್ಕೆ ಪುರುಷಾರ್ಥ ಮಾಡ್ತಾರೆ ಅದಕ್ಕೆ ಮಕ್ಕಳಿಗೆ ಹೇಳ್ತಾರೆ ನೀವು ಬಾಬೋರ್ನ ಮರಿಬೇಡಿ ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ रूहानी बाप की रूहानी बच्चों को नमस्ते रूहानी बच्चों की रूहानी बाप दादा को याद प्यार गुड मॉर्निंग और नमस्ते 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 धारणा के लिए मुख्य सार धारणेगा मुख्यांशण इस पुरानी दुनिया का कंप्लीट संन्यास ಕರ್ನಾಯಿ ಪವಿತ್ರತಾ ಅವ್ರ ಯೋಗಕ್ಕೆ ಸಬ್ಜೆಕ್ಟ್ ಮೇ ಫಸ್ಟ್ ನಂಬರ್ ಲೇನಾಯಿ ಈ ಹಳೆ ಪ್ರಪಂಚದಿಂದ ಬುದ್ಧಿಯೋಗ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಹಳೆ ಪ್ರಪಂಚದಿಂದ ಸಂಪೂರ್ಣ ಸಂನ್ಯಾಸ ಮಾಡಬೇಕು ಪವಿತ್ರತೆ ಮತ್ತು ಯೋಗದ ವಿಷಯದಲ್ಲಿ ನಂಬರ್ ಒನ್ ಪಡೆಯಬೇಕು ಎರಡನೇ ಜ್ಞಾನ ಗಂಗಾ ಬನ್ ಪತಿತೋಂಕೋ ಪಾವನ್ ಕಿ ಸೇವಾ ಕರ್ನಿ ಮಮ್ಮ ಬಾಬಾ ಕೋ ಫಾಲೋ ಕರ್ ಬಡಿ ನದಿ ಬನ್ ಜ್ಞಾನ ಗಂಗೆಯಾಗಿ ಪತಿತರನ್ನ ಪಾವನ ಮಾಡುವ ಸೇವೆ ಮಾಡಬೇಕು ಮಮ್ಮ ಮತ್ತು ಬಾಬಾರವರನ್ನು ಅನುಕರಣೆ ಮಾಡಿ ದೊಡ್ಡ ನದಿ ಆಗಬೇಕು ವರದಾನ್ ಬ್ರಾಹ್ಮಣ ಜೀವನ್ಮೇ ಕಮ್ ಖರ್ಚು ಬಾಲ ನಶೀನ್ ಕರ್ನೆ ವಾಲೆ ಅಲೌಕಿಕತಾ ಸಂಪನ್ನಭಾವ್ ಬ್ರಾಹ್ಮಣ ಜೀವನದಲ್ಲಿ ಕಡಿಮೆ ಖರ್ಚು ಹೆಚ್ಚಿನ ಲಾಭ ಪಡೆಯುವಂತಹ अलौकिकते इंदा संपन्न आत्मा आगिरी इस अलौकिक ब्राह्मण जीवन का विशेष स्लोगन है कम खर्च बाला नशी। खर्चा कम हो लेकिन प्राप्ति शानदार हो अर्थात रिजल्ट अच्छे से अच्छी हो अलौकिकता संपन्न जीवन तब कहेंगे जब बोल में कर्म में खर्च कम कम समय में काम ज़्यादा हो कम बोल में स्पष्टीकरण ज्यादा हो संकल्प कम हो लेकिन शक्तिशाली हो इसको कहा जाता है कम खर्च वाला नशी, जो सर्व खजाने कम खर्च करते हैं उनके भंडारे भरपूर हो जाते हैं ಅಲೌಕಿಕ ಬ್ರಾಹ್ಮಣ ಜೀವನದ ಮಹಾವಾಕ್ಯ ಆಗಿದೆ ಕಮ್ ಖರ್ಚ್ ಬಾಲಾನಶಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಮಾಡಿಕೊಳ್ಳುವುದು ಕಡಿಮೆ ಪರಿಶ್ರಮದಿಂದ ಹೆಚ್ಚಿನ ಸಫಲತೆಯನ್ನು ಪಡ್ಕೊಡೋದು ಕಡಿಮೆ ಮಾತಿನಿಂದ ಕಡಿಮೆ ಕರ್ಮದಿಂದ ಕಡಿಮೆ ಸಂಕಲ್ಪದಿಂದ ಹೆಚ್ಚಿನ ಸೇವೆ ಮಾಡುವುದು ಇದಕ್ಕೆ ಹೇಳಲಾಗ್ತದೆ ಕಡಿಮೆ ಖರ್ಚು ಹೆಚ್ಚಿನ ಲಾಭ ಅಂತೇಳಿ ಯಾರು ಎಲ್ಲ ಖಜಾನೆಗಳನ್ನು ಉಳಿತಾಯ ಮಾಡ್ತಾರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಮಾಡ್ಕೋತಾರೆ ಅವರ ಭಂಡಾರ ಭರ್ಪೂರ ಆಗಿರ್ತದೆ ಬುದ್ಧಿಯ ಜೋಡಿಗೆ ಭರ್ಪೂರಾಗಿರ್ತದೆ ಶ್ಲೋಗನ್ ಬಾಪೋರ್ ಸೇವಾ ಸೆ ಸಚ್ಚಾ ಪ್ಯಾರ್ಹ ತೋ ಪರಿವಾರ್ ಕಾ ಪ್ಯಾರ್ ಸ್ವತಃ ಮಿಲ್ತಾ ಹೇ ತಂದೆ ಮತ್ತು ಸೇವೆಯ ಮೇಲೆ ನಿಮಗೆ ಸತ್ಯವಾದ ಪ್ರೀತಿ ಇತ್ತು ಅಂದರೆ ಪರಿವಾರದ ಪ್ರೀತಿಯೂ ಸಹ ನಿಮಗೆ ಸ್ವತಃ ಸಿಕ್ತದೆ ತಂದೆ ಮತ್ತು ಸೇವೆಯ ಮೇಲೆ ಪ್ರೀತಿ ಇತ್ತು ಅಂದರೆ परिवार प्रीति स्वतः प्राप्ति आगत दे मातेश्वरी जी के अनमोल महावाक्य अब यह जो शिरोमणि गीता में भगवान के लिए कहा जाता कि हम भगवान के बच्चे जहाँ जीते है वहाँ मैं हूँ यह परमात्मा के महावाक्य है पहाड़ों में हिमालय पहाड़ में, सांपों में काली नाग में, पर्वतों में ऊंचा पर्वत कैलाश में सापों में काली नाग तो इससे सिद्ध है कि परमात्मा अगर सर्व सापों में केवल काले नाग में ही है अगर ऊंचे ते ऊंचे पहाड़ में सिर्फ कैलाश में ही है गोया नीचे पहाड़ों में नहीं और फिर कहते जहाँ जीत वहाँ मेरा जन्म गोया हार में मैं नहीं हूँ अब यह बातें सिद्ध करती है कि परमात्मा सर्वव्यापी नहीं है भगवद्गीत मातु बरतद सोलिनली नान विजयदले नानी ಪರ್ವತಗಳಲ್ಲಿ ಹಿಮಾಲಯ ಪರ್ವತ ಅಥವಾ ಕೈಲಾಸ ಪರ್ವತ ನಾನಾಗಿದ್ದೇನೆ ಸರ್ಪಗಳಲ್ಲಿ ಕಾಲಿಯ ನಾಗ ನಾನಾಗಿದ್ದೀನಿ ಅಥವಾ ಕಾಲಿಯ ಸರ್ಪ ನಾನಾಗಿದ್ದೀನಿ ಈ ಥರದ ವಿಚಾರಗಳನ್ನು ಓದಿದಾಗ ಕೇಳಿದಾಗ ಪ್ರಶ್ನೆ ಬರ್ತದೆ ಪರ್ವತಗಳಲ್ಲಿ ಹಿಮಾಲಯ ಪರ್ವತ ಪರಮಾತ್ಮ ಆಗಿದ್ದಾನಂದರೆ ಇತರ ಪರ್ವತಗಳಲ್ಲಿ ಅವನು ಇಲ್ಲ ಅಂತ ಅರ್ಥ ವಿಜಯದಲ್ಲಿ ಅವನಿದ್ದಾನೆ ಸೋಲಿನಲ್ಲಿ ಅವನಿಲ್ಲ ಅಂದರೆ ಅಲ್ಲೂ ಅವನು ಸರ್ವವ್ಯಾಪಿ ಅಲ್ಲ ಅನ್ನೋದು ಸಿದ್ಧವಾಗ್ತದೆ ಎಲ್ಲ ಸರ್ಪಗಳಲ್ಲಿ ಅವನಿಲ್ಲ ಕೇವಲ ಖಾಲಿಯ ಸರ್ಪದಲ್ಲಿ ಇದ್ದಾನಂದರೆ ಅಲ್ಲೂ ಅವನು ಸರ್ವವ್ಯಾಪಿ ಅಲ್ಲ ಅನ್ನೋದು ಸಿದ್ಧವಾಗ್ತದೆ ಫಿರ್ ಅನೇಕ ರೂಪ ದಿಖಾತೆ जैसे परमात्मा को चौबीस अवतारों में दिखाया कहते हैं कच्छ मच्छा आदि सब रूप परमात्मा के हैं, तो यह मिथ्या ज्ञान परमात्मा को सर्वत्र समझ बैठे जबकि इस समय कलयुग में सर्वत्र माया ही व्यापक है इन लोरेन बर्दी दरे ಪರಮಾತ್ಮ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಬರ್ತಾನೆ ಕಚ್ಚ ಅವತಾರ ಮಚ್ಚ ಅವತಾರದಲ್ಲಿ ಬರ್ತಾನೆ ಅಂದರೆ ಉಳಿದ ಎಲ್ಲ ಪಶು ಪ್ರಾಣಿಗಳಲ್ಲಿ ಅವನು ಇಲ್ಲ ಅಂತ ಅರ್ಥ ಆದರೂ ಸಹ ಜನ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ತಿಳ್ಕೊಂಡಿದ್ದಾರೆ ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಪರಮಾತ್ಮ ಸರ್ವವ್ಯಾಪಿ ಆಗಿಲ್ಲ ಮಾಯೆ सर्वव्यापी आगे दे अब यह तो हम जानते हैं हम निराकारी दुनिया कहते तो निराकार का अर्थ है कोई आकार नहीं इसका मतलब जरूर कोई ऐसी दुनिया है परंतु उसका स्थूल सृष्टि के मुवाफिक आकार नहीं निराकार है ಉನ್ಕಾ ಅಪನಾ ಸೂಕ್ಷ್ಮ ರೂಪ ಅವಶ್ಯ ತೋಹಂ ಆತ್ಮ ಅವ್ರ ಪರಮಾತ್ಮ ಕಾ ಧಾಮ್ ನಿರಾಕಾರಿ ದುನಿಯಾ ನಿರಾಕಾರಿ ಪ್ರಪಂಚ ಅಂದರೆ ಸ್ಥೂಲ ಪ್ರಪಂಚದ ಥರ ಅದಕ್ಕೆ ಆಕಾರ ಇಲ್ಲ ಆದರೆ ಅದಕ್ಕೆ ಒಂದು ಸೂಕ್ಷ್ಮ ಆಕಾರ ಸೂಕ್ಷ್ಮ ರೂಪ ಅವಶ್ಯವಾಗಿ ಇದೆ ಆ ನಿರಾಕಾರ ಲೋಕದಲ್ಲಿಯೇ ನಾವು ಆತ್ಮರು ಮತ್ತು ಪರಮಾತ್ಮ ವಾಸ ಮಾಡ್ತೇವೆ ಪರಮಾತ್ಮ ಕಾ ರೂಪಿ ಅಖಂಡ ಜ್ಯೋತಿ ತತ್ವ ಕಹತೆ ಓ ಹೂವಾ ಪರಮಾತ್ಮಕ್ಕೆ ರಹನೇಕಾ ಠಿಕಾನ್ ಜಿಸ್ಕೋ ರಿಟೈರ್ಡ್ ಹೋಮ್ ಕಹತೆ ಇನ್ನು ಕೆಲವರು ಪರಮಾತ್ಮನ ಮನೆಗೆ ಪರಮಾತ್ಮ ಅಂತ ಹೇಳಿಬಿಟ್ಟು ಪರಮಾತ್ಮನ ಮನೆ ಎಂದರೆ ಅದು ಅಖಂಡ ಜ್ಯೋತಿರ್ ಮಹಾ ತತ್ವ ಆಗಿದೆ ಅದು ಪರಮಾತ್ಮನ ವಾಸಸ್ಥಾನ ಅಥವಾ ರಿಟೈರ್ಡ್ ಹೋಮ್ ಅಂತ ಹೇಳ್ತಾರೆ ಬಾ ಮಿಶ್ರಾಂತ್ಯ ಧಾಮ हम परमात्मा के घर को परमात्मा नहीं कह सकते अब दूसरी है आकारी दुनिया जहां ब्रह्मा विष्णु शंकर देवताई आकारी रूप में रहते और यह है साकारी दुनिया जिनके दो भाग एक है निर्विकारी स्वर्ग की दुनिया जहाँ आधा कल्प सर्वदा सुख है मेलिदे निराकारी लोक मध्य आकारी लोक अली ब्रह्मा विष्णु विष्णुशंकर आकार रूप से ಕೆಳಗಿದೆ ಸಾಕಾರಿ ಲೋಕ ಇಲ್ಲಿ ನಾವೆಲ್ಲ ಮನುಷ್ಯರು ವಾಸ ಮಾಡ್ತೇವೆ ಈ ಲೋಕ ಒಮ್ಮೆ ಸ್ವರ್ಗ ಆಗಿರ್ತದೆ ಒಮ್ಮೆ ನರ್ಕ ಆಗಿರ್ತದೆ ಸ್ವರ್ಗ ನರ್ಕ ಹಿ ಹೋತೆ ಪರಮಾತ್ಮ ಕಹತೆ ಮನೆ ಕೊನೆಯ ನಚಿ ಅಬ್ಬೋ ದುಃಖ ಔರ್ ಅಶಾಂತಿ ಕಿ ದುನಿಯಾ ಹೇ ವಹ ಮನುಷ್ಯ ಆತ್ಮಾಯಿ ಅಪ್ನೆ ಆಪ್ಕೋ ಅವ್ರ ಮುಜ ಪರಮಾತ್ಮಾಕೋ ಕೆ ಕಾರಣ ಯ ಹಿಸಾಬ್ ಕಿತ್ತಬ್ ಭೋಗ್ರೆ ನಾನು ಸ್ಥಾಪನೆ ಮಾಡುವಾಗ ಸುಖದ ಪ್ರಪಂಚವನ್ನು ಸ್ಥಾಪನೆ ಮಾಡ್ತೀನಿ ಆದರೆ ನೀವು ಮಕ್ಕಳು ನನ್ನನ್ನು ಮರೆತು ತಮ್ಮನ್ನ ಮರೆತು ಕೊನೆಗೆ ಈ ದುಃಖಧಾಮದಲ್ಲಿ ಬರ್ತೀರಿ ಬಾಕಿ ಐಸೇನಹಿ कि जिस समय सुख और पुण्य की दुनिया है वहाँ कोई सृष्टि नहीं चलती वहाँ भी प्रवृत्ति चलती है परंतु इतना जरूर है कि वहाँ विकारी पैदाइश नहीं थी जिस कारण इतना कर्मबंधन नहीं था स्वर्ग अंदर मदद युगण अली निर्विकारी आगेतर ವಿಕಾರದಿಂದ ಯಾರೂ ಹುಟ್ಟೋದಿಲ್ಲ ಆದ್ದರಿಂದ ಇಲ್ಲಿಯ ಥರ ಕರ್ಮ ಬಂಧನ ಆಗಲಿ ದುಃಖ ಅಶಾಂತಿ ಆಗಲಿ ಅಲ್ಲಿ ಇರೋದಿಲ್ಲ ತೋ ಏಕಹೇ ನಿರಾಕಾರಿ ದುನಿಯಾ ದೂಸರಿ ಹೇ ಆಕಾರಿ ದುನಿಯಾ ತೀಸ್ರಿ ಹೇ ಸಾಕಾರಿ ದುನಿಯಾ ಮೊದಲನೇದಾಗಿದೆ ನಿರಾಕಾರಿ ಲೋಕ ಮಧ್ಯದಲ್ಲಿ ಇರೋದು ಆಕಾರಿ ಲೋಕ ಕೆಳಗಿರೋದು ಸಾಕಾರಿ ಲೋಕ ಈ ಸಾಕಾರ ಲೋಕದಲ್ಲಿ ಸ್ವರ್ಗ ಮತ್ತು ನರ್ಕದ ಆಟ ನಡೀತದೆ ಅಂತ ಮಾತೇಶ್ವರಿಯವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾ ಬದುಕಲಿ ತಂದೆ ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೇ ಸಂತಸ ಪಡುವೆ ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ ಕಲಿ ತಂದೆ ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ